ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳನ್ನ ಮುಚ್ಚುವಂತಹ ಗುಣಮಟ್ಟ ಸರಿ ಇಲ್ಲ ಅಂತಹ ಸ್ವತಃ ಸಿಎಂ ಅವರು ಒಪ್ಪಿಕೊಂಡಿದ್ದಾರೆ. ಹೇಗಿದೆ ಆ ಗುಣಮಟ್ಟ? ಕೆಲವು ಅವರು ಹೇಳ್ತಾರೆ, ಹೆವಿ ಲೋಡೆಡ್ ವೆಹಿಕಲ್ಗಳು ಓಡಾಡೋದ್ರಿಂದ ಕೆಲವು ಕಡೆ ರಸ್ತೆಗಳು ಹಾಳಾಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಬೆಂಗಳೂರಿನಲ್ಲಿ ಯಾವ ರೀತಿ ಪ್ಯಾಚ್ ವರ್ಕ್ಗಳು ಗುಂಡಿಯನ್ನು ಮುಚ್ಚುವಂತಹ ಕೆಲಸ ನಡೆಯುತ್ತೆ ಅಂತ ನಾವು ತೋರಿಸ್ತೀವಿ. ನಮಗೆ ಸಾರಿಗೆ ಅಂದರೆ ರಸ್ತೆ ತಜ್ಞರು ಹೇಳುವಂತಹ ಪ್ರಕಾರ ಆರಂಭಿಕ ಹಂತದಲ್ಲಿ ಒಂದು ಬ್ಯಾಟಮಿನ್ ಸ್ಪ್ರೇಯನ್ನು ಮಾಡಬೇಕು. ಅದಾದ ಬಳಿಕ ಮರಳು ಜಲ್ಲಿಯನ್ನು ಸರಿಯಾಗಿ ಅದನ್ನು ಹೀಟ್ ಮಾಡಿ ಮಿಕ್ಸ್ ಮಾಡಿ ಅದನ್ನು ಈ ಎಲ್ಲೆಲ್ಲಿ ಗುಂಡಿಗಳಿರುತ್ತೋ ಅಲ್ಲಿಗೆ ಹಾಕಬೇಕು. ತದನಂತರ ಎಗೈನ್ ಅದನ್ನು ಹಾಕಿದ ಬಳಿಕ ಅದನ್ನು ಚೆನ್ನಾಗಿ ಹೀಟ್ ಮಾಡಬೇಕು. ಅದರ ಮೇಲೆ ಸುಮಾರು 50 ಅಂದರೆ 3 ಲೇಯರ್ ಆಗಿ ಅದನ್ನು ಪ್ಯಾಚ್ ವರ್ಕನ್ನು ಮಾಡಬೇಕು. ಸೊ ಅದನ್ನು ತದನಂತರ ಅದನ್ನು ಚೆನ್ನಾಗಿ ಸಮತಟ್ಟು ಮಾಡಬೇಕು. ಸುಮಾರು 50 ಬಾರಿ ಅದಕ್ಕೆ ಹೊಡಿಬೇಕು. ಸೊ ಅದು ಲೆವೆಲ್ ಆಗುತ್ತೆ, ಹಳೆಯ ರೋಡ್ಗೂ ಇದಕ್ಕೂ ಅಟ್ಯಾಚ್ಮೆಂಟ್ ಆಗುತ್ತೆ. ಆದರೆ ಇಲ್ಲಿ ತೋರಿಸ್ತೀವಿ ನಿಮ್ಗೆ ಯಾವ ರೀತಿ ಮಾಡ್ತಾ ಇದಾರಂತ. ಬರ್ತಾರೆ, ಡಾಂಬರ್ ಹಾಕ್ತಾರೆ, ಅದರ ಮೇಲೆ ಒಂದು ಸ್ಪ್ರೇಯನ್ನು ಹಾಕ್ತಾರೆ. ಒಂದು ಮಳೆ ಬಂದರೆ ಸಾಕು, ಇದು ಕಿತ್ಕೊಂಡು ಹೋಗುತ್ತೆ. ಇದು ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಮುಚ್ಚುವಂತಹ ಪರಿ. ಯಾರ ಕಣ್ಣಿಗೆ ಮಣ್ಣೆರಚೋದಕ್ಕೆ ಈ ರೀತಿಯ ಕಾಮಗಾರಿಗಳನ್ನು ಮಾಡ್ತಾರೋ ಗೊತ್ತಿಲ್ಲ, ಅಥವಾ ರಸ್ತೆ ಗುಂಡಿಗಳನ್ನು ಮುಚ್ತೀವಿ ಬಿಲ್ ಪಾಸ್ ಮಾಡಿಕೊಡಿ ಅಂತ ಈ ರೀತಿ ಮಾಡ್ತಾರೋ ಗೊತ್ತಿಲ್ಲ. ಸೊ ನೋಡಿ, ಇದು ಆ್ಯಕ್ಚುಲಿ ಈ ರೀತಿ ಮಾಡೋಂತಿಲ್ಲ ಅವರು. ಆ್ಯಸ್ ಪರ್ ತಜ್ಞರ ಪ್ರಕಾರ ಅದನ್ನು ನೀಟಾಗಿ ಮಾಡಬೇಕು, ಜೊತೆಗೆ ಅಟ್ಲೀಸ್ಟ್ ಅದನ್ನು ಒಣಗೋದಕ್ಕೆ ಬಿಡಬೇಕು, ವೆಹಿಕಲ್ಗಳು ಅದರ ಮೇಲೆ ಓಡಾಡಬಾರ್ದು. ಆದರೆ ಇಲ್ಲಿ ಮಾತ್ರ ಆಗ್ತಾ ಇರುವಂಥದ್ದು, ಎಲ್ಲ ವರ್ಕ್ ಆದ ಬಳಿಕ ಅದರ ಮೇಲೆ ಒಂದು ಸ್ಪ್ರೇಯನ್ನು ಮಾಡ್ತಾರೆ. ಹಳೆಯ ರಸ್ತೆಗೂ ಹೊಸದಾಗಿ ಹಾಕಿರುವಂತಹ ಪ್ಯಾಚ್ ವರ್ಕ್ಗೂ ಟ್ಯಾಲಿನೇ ಇಲ್ಲ. ನೋಡಿ, ಇದು ಹೈಟಲ್ಲಿದೆ, ಅದು ಕೆಳಭಾಗದಲ್ಲಿದೆ. ಇದು ಈ ರೀತಿಯ ಪ್ಯಾಚ್ ವರ್ಕ್ಗಳನ್ನು ಮಾಡ್ತಾರೆ. ಅದಾದ ಬಳಿಕ ಒಂದು ರೀತಿ ಸೀಲ್ ಕೋಟ್ ಅಂತ ಮಾಡ್ತಾರೆ. ಸೀಲ್ ಕೋಟ್ ಮೂಲಕ ಹಳೆಯ ರಸ್ತೆ ಹಾಗೂ ಹೊಸ ಪ್ಯಾಚ್ ವರ್ಕ್ ಏನಿದೆ ಅದು ಜಾಯಿಂಟ್ ಆಗುತ್ತೆ, ಅಂದರೆ ಬಾಂಡಿಂಗ್ ಆಗುತ್ತೆ, ಒಂದೇ ಲೆವೆಲ್ಗೆ ಬರುತ್ತೆ. ಆದರೆ ಇಲ್ಲಿ ಹಾಕಿರುವಂತಹ ಪ್ಯಾಚ್ ವರ್ಕನ್ನು ನೋಡಿ, ಬರ್ತಾರೆ, ಈ ರೀತಿ ಹಾಕ್ತಾರೆ, ಹೋಗ್ತಾರೆ. ಒಂದು ಮಳೆ ಬಂದರೆ ಸಾಕು, ಎಗೈನ್ ಇದು ಮತ್ತೆ ಕಿತ್ಕೊಂಡು ಬರುತ್ತೆ, ಮತ್ತೆ ಹೊಸ ಬಿಲ್ಲನ್ನು ರೆಡಿ ಮಾಡ್ತಾರೆ, ಮತ್ತೆ ಪ್ಯಾಚ್ ವರ್ಕನ್ನು ಮಾಡ್ತಾರೆ. ಇದು ಇಲ್ಲಿನ ಪರಿಸ್ಥಿತಿ ನೋಡೋಣ, ಸಿಬ್ಬಂದಿಗಳನ್ನು ಮಾತಾಡ್ಸೋಣ. ಈಗ ಸಿಮೆಂಟು ಜಲ್ಲಿ ಎಲ್ಲ ಎಲ್ಲಿ ಹಾಕಿದ್ದೀರಾ ಸರ್? ಇಲ್ಲ, ಕಾರ್ ನಿನ್ನೆ ಹಾಕಿದ್ವಿ, ಈ ರೋಡ್ಗೆ ಹಾಕಿಲ್ಲ, ಈ ರೋಡ್ಗೆ ಹಾಕಿದ್ವಿ, ಎಲ್ಲ ಕಿತ್ಕೊಂಡು ಹೋಗಿದೆ ಅಲ್ಲಿ. ಅದೆಲ್ಲ ಕಿತ್ಕೊಂಡು ಹೋಗಿದ್ಯಾ ಒಂದೇ ದಿನಕ್ಕೆ? ಒಂದೇ ದಿನ ಕಿತ್ಕೊಂಡು ಹೋಗಿದೆ, ಹಾಕಿರೋದು ಮಳೆ ನೀವು ಬಂದೆ ತಲೆ ಕಿತ್ಕೊಂಡು ಹೋಗಿದ್ದು, ನಾವೇನು ಮಾಡಕ್ ಆಗಲ್ಲ ಇವಾಗ, ಅದಕ್ಕೆ ತಾರ ಹಾಕ್ತಾ ಇರೋದು. ಓಕೆ, ಈಗ ಇದು ಕಿತ್ಕೊಂಡು ಹೋಗಲ್ವಾ? ಎಷ್ಟು ದಿನ ಬರ್ಬೋದು ಇದು ಅಂದಾಜು? ಗೊತ್ತಿಲ್ಲ ಮೇಡಮ್ ನಮಗೆ, ಎಷ್ಟು ದಿನ ಬರ್ಬೋದು ಗೊತ್ತಿಲ್ಲ. ಎಷ್ಟು ದಿನ ಬರ್ಬೋದಪ್ಪ, ತುಂಬಾ ವರ್ಷದಿಂದ ಕೆಲಸ ಮಾಡಿರೋದು ಕಾಣಿಸ್ತಾ ಇರುತ್ತೆ, ಎಕ್ಸ್ಪೋರ್ಟ್ಗಳು ಅನಿಸ್ತಾ ಇದೆ. ಇಲ್ಲ ಮೇಡಮ್, ನಾವು ಯಾರು ಹೇಳೋದು ನಿಮ್ಗೆಲ್ಲ ಇದೇ ತರ ಮಾಡಿ ಅಂತ? ಸ್ವಲ್ಪ ಸೈಡ್ ಬಿಟ್ಟು ನಿಮ್ಗೆ ನಮ್ಮ ಇಂಜಿನಿಯರ್ ಹೇಳ್ತಾರೆ, ಈ ತರ ಟಾರ್ ಹಾಕ್ಬಿಟ್ಟು ಹೋಗ್ಬೇಡಿ ಅಂತ ಹೇಳ್ತಾರಾ? ಎಲ್ಲ ರಸ್ತೆಗೂ ಇದೇ ತರ ಮಾಡಿದೀರಾ? ಇಲ್ಲ, ಗ್ಯಾಪ್ ಗ್ಯಾಪ್ ಎಲ್ಲೇ ಹೋಗಿದೆ ಅಲ್ಲ. ಇದು ಲೆವೆಲ್ ಬರಲ್ಲ, ಹಿಂಗೆ ಹೈಟ್ ವೇರಿಯೇಷನ್, ಹೈಟ್ ಬರಲ್ಲ, ಲೆವೆಲ್ ಬರುತ್ತೆ ಗಾಡಿ ಹೋಗ್ತಾರ, ಲೆವೆಲ್ ಬಂದ್ರು ಒಣಗ್ಬೇಕಾಗಿಲ್ಲ, ಅದು ಏನಿಲ್ಲ, ಗಾಡಿ ಹೋದ್ರೆ ಅದೇ ಗೆಟ್ಟಾಗಿ ಬಿಡುತ್ತೆ, ಕಿತ್ಕೊಂಡು ಹೋಗಲ್ಲ. ಈಗ ಅದೆಲ್ಲ ನಿನ್ನೆ ಹಾಕಿರೋದೆಲ್ಲ ಒಂದೇ ಮಳೆಗೆ ಹೋಗ್ಬಿಡ್ತಾ? ಮೊನ್ನೆ 3 ದಿನ ಮಳೆ ಬಂದಿತ್ತಲ್ಲ, ಕಿತ್ಕೊಂಡು ಹೋಗಿದೆ, ಸಿಮೆಂಟ್ ಎಲ್ಲ ಕಲಿಸಿ ಹಾಕಿದೀವಿ, ಕಿತ್ಕೊಂಡು ಹೋಗ್ಬಿಟ್ಟಿದೆ. ಇವರೇ ಒಪ್ಕೋತಾರೆ ನೋಡಿ, ಮೊನ್ನೆ ರಸ್ತೆನ ನಾವು ರಿಪೇರಿ ಮಾಡಿದ್ವಿ, ಮರಳು ಜಲ್ಲಿ ಎಲ್ಲ ಹಾಕಿದ್ವಿ, ಆದರೆ ಅದು ಒಂದೇ ಮಳೆಗೆ ಕಿತ್ಕೊಂಡು ಹೋಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಇದೂ ಕೂಡ ಅದೇ ರೀತಿ ಆಗುತ್ತೆ, ಅದೇ ಮಳೆಗೆ ಕಿತ್ಕೊಂಡು ಹೋಗುತ್ತೆ. ಸೊ ಯಾವ ಇಂಜಿನಿಯರ್ ಈ ರೀತಿಯ ಪ್ಲಾನ್ಗಳನ್ನು ಇವ್ರಿಗೆ ಹೇಳ್ಕೊಡ್ತಾರೋ? ನಿಜವಾಗ್ಲೂ ಕೂಡ BBMP ಯ ಕಳಪೆ ಕಾಮಗಾರಿ ಪದೇ ಪದೇ ಸಾಬೀತಾಗ್ತಾ ಇದೆ, ಜನ ಹಿಡಿ ಶಾಪ ಹಾಕುವಂತಹ ಪರಿಸ್ಥಿತಿಯನ್ನು ತಲುಪಿಬಿಟ್ಟಿದ್ದಾರೆ. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆ ಪವಿತ್ರ ಕಡ್ತಲ, ಪಬ್ಲಿಕ್ TV, ಬೆಂಗಳೂರು.